ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಟೊಮೆಟೊ 5 ತಗೊಂಡಿದ್ದೀನಿ, ದೊಡ್ಡದು, ಸಣ್ಣಕ್ಕೆ ಹೆಚ್ಕೊಂಡಿರೋದು. ಈರುಳ್ಳಿ 1 ದೊಡ್ಡ ಗಡ್ಡೆ, ಹಸಿಮೆಣಸಿನ್ಕಾಯಿ 1, ಕರಿಬೇವು ಸ್ವಲ್ಪ, ಕಾಯಿ ಒಂದು ಸ್ವಲ್ಪ ತಗೊಂಡಿ ಹೆಚ್ಕೊಂಡಿರೋದು, ಧನಿಯಾ 1/2 ಟೀಸ್ಪೂನು, ಜೀರಿಗೆ 1/2 ಟೀಸ್ಪೂನು, ಮೆಂತ್ಯ 1/2 ಟೀಸ್ಪೂನು, ಈ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ 1/1 ಟೀಸ್ಪೂನ್ ತೊಗೊಂಡಿದ್ದೀನಿ. ಹುರ್ಕೊಂಡಿರೋದು ಎಲ್ಲನೂ, ಎಣ್ಣೆ ಡ್ರೈ ಆಗಿ ಹುರ್ಕೊಂಡಿರೋದು. ಒಣಮೆಣಸಿನ್ಕಾಯಿ 1/7-8 ಇದೆ, ಅದನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಒಗ್ಗರಣೆಗೆ, ಸ್ವಲ್ಪ ಇಂಗು, ಕೊತ್ತಂಬರಿ ಸೊಪ್ಪು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಜಾರಿಗೆ ಈ ಹುರ್ಕೊಂಡಿರೋದು ಸ್ಪೂನೆಲ್ಲ ಹಾಕ್ಕೊಳ್ಳೋಣ. ಜೀರಿಗೆ, ಮೆಂತ್ಯ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ, ಒಣಮೆಣಸು. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅಷ್ಟೇ, ನೈಸಾಗಿ ರುಬ್ಕೊಂಡಿರೋದು. ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯ್ದಿದೆ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕೊಂಡಿದ್ದೀನಿ. ಇವನ್ನ ಸ್ವಲ್ಪ ಬಡಿಸ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಈಗ ಟೊಮೆಟೊ ಹಾಕೊಳ್ಳೋಣ. ಹುಳಿ ಟೊಮೆಟೊ ತಗೊಂಡಿದ್ದೀನಿ ನಾನು. ಇನ್ನು ಸ್ವಲ್ಪ ಮೆತ್ತಗಾಗುವವರೆಗೂ ಒಗ್ಗರಣೆಯಲ್ಲಿ ಬಡಿಸ್ಕೊಳ್ಳೋಣ. ದೊಡ್ಡ ಉರಿಲೇ ಮಾಡೋಣ. ಒಗ್ಗರಣೆಯಲ್ಲಿ ಸ್ವಲ್ಪ ಮೆತ್ತಗಾಗಿದೆ, ಈಗ ರುಬ್ಕೊಂಡಿರೋದು ಮಿಶ್ರಣನ ಹಾಕೋಣ. ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾನು ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ ಬೆಲ್ಲ ಒಂಚೂರು ಜಾಸ್ತಿ ಹಾಕ್ತಾ ಇದ್ದೀನಿ. ನೀವು ಟೊಮೆಟೊದ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳಿ. ಸಪ್ಪೆ ಟೊಮೆಟೊ ಇತ್ತಂದ್ರೆ ಕಡಿಮೆ ಬೆಲ್ಲ ಹಿಡಿಯುತ್ತೆ. ಈಗ ಇದನ್ನ ಸಣ್ಣ ಉರಿಯಲ್ಲಿ ಒಂದೆರಡು ಕುದಿ ಕುದಿಸ್ಕೊಳ್ಳೋಣ. ತಟ್ಟೆ ಮುಚ್ಚುತ್ತಾ ಇದ್ದೀನಿ, ತಟ್ಟೆ ಮುಚ್ಚಿ ಕುದಿಸ್ಕೊಳ್ಳೋಣ. ಇದು ಆಗಿದೆ, 7-8 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸಿಮ್ಮಲ್ಲಿ. ಇದು ಇಡ್ಲಿ, ದೋಸೆ, ಅನ್ನಕ್ಕೂ, ಚಪಾತಿಗೆ, ಎಲ್ಲದಕ್ಕೂ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರ್ತೀವಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.